ನಮಸ್ಕಾರ ವೀಕ್ಷಕರೇ, ನಾವು ಈಗ ತಿಳಿಯಲು ಹೊರಟಿರುವಂತಹ ವಿಚಾರವೇನೆಂದು ನಿಮಗೆ ಊಹೆ ಇದೆಯೇ? ವಿಚಾರವಿಷ್ಟೇ ವೀಕ್ಷಕರೇ, ಮುಸ್ಲಿಮರ ಪ್ರಸಿದ್ಧ ಯಾತ್ರಾ ಕ್ಷೇತ್ರಕ್ಕೆ ಮುಸ್ಲಿಮರೇತರು ಅಂದರೆ ಹಿಂದೂಗಳು ಪ್ರವೇಶಿಸಬಹುದೇ ಅಥವಾ ಹಜ್ ಯಾತ್ರೆಯನ್ನು ಕೈಗೊಳ್ಳಬಹುದೇ ಎಂಬುದಾಗಿದೆ. ಹೌದು, ಪ್ರತಿ ವರ್ಷವೂ ಪವಿತ್ರ ಕ್ಷೇತ್ರವಾದಂತಹ ಮೆಕ್ಕಾಗೆ ವಿಶ್ವದಾದ್ಯಂತ 15 ಲಕ್ಷಕ್ಕೂ ಅಧಿಕ ಮುಸಲ್ಮಾನರು ಯಾತ್ರೆಯನ್ನ ಕೈಗೊಳ್ತಾರೆ. ಅದನ್ನ ಹಜ್ ಯಾತ್ರೆ ಅಂತಲೂ ಕರೆಯಲಾಗುತ್ತದೆ. ಆಗಸ್ಟ್ನಲ್ಲಿ 2ನೇ ವಾರಾಂತ್ಯಕ್ಕೆ ಯಾತ್ರೆಯನ್ನ ಕೈಗೊಳ್ಳಲು ಆರಂಭಿಸ್ತಾರೆ. ಸಂತ ಮೊಹಮ್ಮದ್ ಜನ್ಮದಿನದ ಅಂಗವಾಗಿ ಆಚರಿಸುವಂತಹ ರಂಜಾನ್ ತಿಂಗಳಾರಂಭದ ಸಮಯದಲ್ಲಿ ಹಜ್ ಯಾತ್ರೆಗಳನ್ನು ಮುಸ್ಲಿಮರು ಕೈಗೊಳ್ತಾರೆ. ಈ ವೇಳೆ ಅವರು ಕೇವಲ ವೈಯಕ್ತಿಕವಾಗಿ ಅಲ್ಲದೆ ತಮ್ಮ ಸಮಸ್ತ ಇಸ್ಲಾಂ ಬಾಂಧವರ ಏಳಿಗೆಗಾಗಿ ಪ್ರಾರ್ಥಿಸ್ತಾರೆ. ಸ್ನೇಹಿತರೆ, ಹಜ್ ಎಂಬುದು ಅರೇಬಿಕ್ ಭಾಷೆಯ ಪದವಾಗಿದೆ. ಹಜ್ ಎಂದರೆ ತೀರ್ಥ ಅಥವಾ ತೀರ್ಥಯಾತ್ರೆ ಎಂದು ಅರ್ಥವಾಗಿದೆ. ಹಿಂದೂಗಳು ಹರಿದ್ವಾರ, ಕಾಶಿ ಹೀಗೆ ತೀರ್ಥಯಾತ್ರೆಯನ್ನ ಕೈಗೊಂಡ್ರೆ ಇಸ್ಲಾಮಿಗರು ಹಜ್ ಯಾತ್ರೆಯನ್ನ ಕೈಗೊಳ್ತಾರೆ. ಹಜ್ ಯಾತ್ರೆಯು 5 ದಿನಗಳ ಅವಧಿಯದ್ದಾಗಿರುವುದು. ಆದರೆ ನಾವು ಈಗ ತಿಳಿದುಕೊಳ್ಳಲೇಬೇಕಾಗಿತ್ತು ಏನಂದ್ರೆ, ಯಾಕೆ ಮುಸಲ್ಮಾನರೇತರರಿಗೆ ಹಜ್ ಯಾತ್ರೆಗೆ ಅಥವಾ ಮೆಕ್ಕಾ ಪ್ರವೇಶಕ್ಕೆ ನಿರ್ಬಂಧವಿದೆ ಎಂಬುದನ್ನ. ವೀಕ್ಷಕರೇ, ಹಜ್ ಯಾತ್ರೆಗೆ ಮುಸ್ಲಿಮರೇತರರಿಗೆ ಪ್ರವೇಶಕ್ಕೆ ಅನುಮತಿಯನ್ನ ನೀಡಲಾಗುವುದಿಲ್ಲ. ಒಂದರ್ಥದಲ್ಲಿ ನಿರ್ಬಂಧ ಎನ್ನಬಹುದು. ಸೌದಿ ಅರೇಬಿಯಾ ಸರ್ಕಾರ ಮುಸ್ಲಿಮರೇತರರಿಗೆ ಅಂದರೆ ಹಿಂದೂಗಳು ಹಾಗೂ ಕ್ರೈಸ್ತರಿಗೆ ಮೆಕ್ಕಾ ಪ್ರವೇಶವನ್ನು ನಿಷೇಧಿಸಿದೆ. ಅಕ್ರಮವಾಗಿ ಪ್ರವೇಶಿಸಲು ಯತ್ನಿಸಿದವರಿಗೆ ದಂಡವನ್ನು ವಿಧಿಸುತ್ತದೆ ಹಾಗೂ ದೇಶದಿಂದಲೇ ಆತನನ್ನ ಗಡಿಪಾರು ಮಾಡಿಬಿಡುತ್ತದೆ. ಕೆಲವೊಂದು ಬಾರಿ ಬಂಧಿಸಿ ಹಿಂಸಿಸುವಂತಹ ಘೋರ ಅಪರಾಧಗಳನ್ನ ಸೌದಿ ಅರೇಬಿಯಾ ಮೆಕ್ಕಾ ಪ್ರವೇಶಿಸಿದಂತಹ ಮುಸ್ಲಿಮರೇತರಿಗೆ ಮಾಡುತ್ತದೆ. ಸೌದಿ ಅರೇಬಿಯಾವು ತನ್ನಲ್ಲಿ ಬರುವಂತಹ ಪ್ರವಾಸಿಗರಿಗೆ ವೀಸಾ ನೀಡುವ ವೇಳೆ ಮೆಕ್ಕಾ ನಿರ್ಬಂಧ ಕುರಿತು ಷರತ್ತನ್ನು ವಿಧಿಸಿಯೇ ನೀಡುತ್ತದೆ ಎಂಬುದು ಮತ್ತೊಂದು ಭಯಂಕರವಾಗಿದೆ. ಸ್ನೇಹಿತರೆ, ಮುಸ್ಲಿಮರೇತರರ ಮೆಕ್ಕಾ ಪ್ರವೇಶದ ನಿಷೇಧಕ್ಕೆ ಅನ್ಯ ಕಾರಣಗಳೂ ಇದೆ. ಮುಸ್ಲಿಮರಿಗೆ ಮೆಕ್ಕಾ ಹಾಗೂ ಮದೀನಾ ಪವಿತ್ರ ಕ್ಷೇತ್ರವಾಗಿದೆ. ಇಸ್ಲಾಂ ಧರ್ಮದ ಪ್ರಕಾರ ಹಿಂದೂಗಳು ಹಾಗೂ ಕ್ರೈಸ್ತರು ಅಶುದ್ಧಿಗಳಾಗಿರ್ತಾರೆ. ಜೊತೆಗೆ ಮೆಕ್ಕಾಗೆ ಬಹುದೇವರ ಆರಾಧಕರ ಪ್ರವೇಶಕ್ಕೆ ಅವಕಾಶವಿಲ್ಲ. ಹಿಂದೂಗಳಲ್ಲಿ ಬಹುದೇವರ ಆರಾಧನೆ ಇದ್ದು ಇದು ಒಂದು ಪ್ರಮುಖ ಕಾರಣವೆಂದು ಇಸ್ಲಾಂ ಹೇಳುತ್ತದೆ. ಇಸ್ಲಾಂ ಮೂರ್ತಿ ಪೂಜೆಯನ್ನ ನಂಬೋದಿಲ್ಲ. ಆದರೆ ಹಿಂದೂಗಳ ಆರಾಧನೆಯ ಮೂಲವೇ ಮೂರ್ತಿ ಪೂಜೆ ಆಗಿರೋದ್ರಿಂದ ಇಸ್ಲಾಂಗೆ ವಿರುದ್ಧವಿದೆ. ಹೀಗಾಗಿ ಹಿಂದೂಗಳಿಗೆ ಮೆಕ್ಕಾ ಹಾಗೂ ಮದೀನಕ್ಕೆ ಪ್ರವೇಶವಿಲ್ಲ. ಹಾಗಾದ್ರೆ ಕ್ರೈಸ್ತರಿಗೆ ಯಾಕೆ ಇಲ್ಲವೆಂದು ಪ್ರಶ್ನೆ ಮೂಡಬಹುದು. ಇಸ್ಲಾಂ ಇದಕ್ಕೂ ಕೂಡ ಸ್ಪಷ್ಟೀಕರಣ ನೀಡಿದೆ. ಕ್ರೈಸ್ತರು ಬಹುದೇವತ ಆರಾಧಕರಲ್ಲ, ಮೂರ್ತಿ ಪೂಜಕರು ಅಲ್ಲ. ಆದರೆ ಯಹೋದಿಗಳು ಹಾಗೂ ಕ್ರೈಸ್ತರು ಮುಶ್ರಿಕ್ ಪಂಥದ ಅಡಿಯಲ್ಲಿ ಬರುತ್ತವೆ. ಪ್ರವಾದಿ ಮೊಹಮ್ಮದ್ ಕಾಲಘಟ್ಟದಲ್ಲಿ ಹಾಗೂ ನಂತರದ 4 ಖಲೀರ ಕಾಲದಲ್ಲಿ ಮುಸ್ಲಿಮರೇತರಿಗೆ ಮದೀನಾ ಪ್ರವೇಶ ನಿಷೇಧವಿರಲಿಲ್ಲ. ಆದರೆ ದಿನಗಳೆದಂತೆ ಭದ್ರತಾ ದೃಷ್ಟಿಯಿಂದ ಮದೀನಕ್ಕೆ ಮುಸ್ಲಿಮರೇತರರ ನಿಷೇಧವನ್ನು ಹೇರಲಾಗಿದೆ ಅಂತ ಸೌದಿ ಅರೇಬಿಯಾ ಆಡಳಿತ ತಿಳಿಸುತ್ತದೆ. ಸ್ನೇಹಿತರೆ, ಭಾರತದಲ್ಲಿ ಹಿಂದೂ ದೇವರುಗಳ ಜಾತ್ರೋತ್ಸವಕ್ಕೆ, ವ್ಯಾಪಾರಕ್ಕೆ ಅಥವಾ ಪ್ರವೇಶಕ್ಕೆ ಅನುಮತಿಯನ್ನು ನೀಡೋದಿಲ್ಲ ಅಂತ ಅನ್ಯರು ಕಿಡುಗಾರುತ್ತಾ ಇರ್ತಾರೆ. ಸಿಕ್ಕ ಸಿಕ್ಕ ಕಡೆಯೆಲ್ಲ ಪ್ರತಿಭಟನೆಯನ್ನ ಮಾಡ್ತಾರೆ ಅಥವಾ ಬಂದುಗಳನ್ನು ಕೂಡ ಮಾಡಬಹುದು. ಆದರೆ ಸೌದಿ ಅರೇಬಿಯಾದಲ್ಲಿ ಮಾತ್ರ ಹಿಂದೂಗಳಿಗೆ ಮೆಕ್ಕಾಗೆ ಹಾಗೂ ಮದೀನಾಗೆ ಪ್ರವೇಶ ನಿರ್ಬಂಧದ ವಿರುದ್ಧ ಯಾರೂ ಕೂಡ ಚಕಾರ ಎತ್ತೋದಿಲ್ಲ. ಮೆಕ್ಕಾ ಮದೀನಾವನ್ನು ಅಕ್ರಮವಾಗಿ ಪ್ರವೇಶಿಸಿದಂತಹ ಮುಸ್ಲಿಮರೇತರರನ್ನ ಸೌದಿಯು ಉಗ್ರವಾಗಿ ಶಿಕ್ಷಿಸುತ್ತದೆ. ಆದರೆ ಭಾರತದಲ್ಲಿ ಮುಸ್ಲಿಮರು ಹಿಂದೂಗಳ ದೇವಾಲಯಗಳಿಗೆ ತೆರಳಿ ವ್ಯಾಪಾರವನ್ನ ಮಾಡಲು ಹಾಗೂ ವಿವಿಧ ಚಟುವಟಿಕೆಗಳನ್ನ ಮಾಡಲು ಅವಕಾಶವನ್ನ ನೀಡುತ್ತದೆ. ಇದಲ್ಲವೇ ವಿಶಾಲ ಹೃದಯವೆಂದರೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಕುತೂಹಲಕಾರಿ ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.